ಇದು ಬಿಟಿವಿ ಸರಣಿ ವರದಿಯ ಬಿಗ್ ಇಂಪ್ಯಾಕ್ಟ್ ಟೋಯಿಂಗ್ ವ್ಯವಸ್ಥೆ ಬಗ್ಗೆ ಸಿಎಂ ಬೊಮ್ಮಾಯಿ ಸಭೆ ನಡೆಸಲಿದ್ದಾರೆ ಟೋಯಿಂಗ್ ವ್ಯವಸ್ಥೆ ಬಗ್ಗೆ ಪುನರ್ ಪರಿಶೀಲಿಸುತ್ತೇನೆ ಅಂದಿದ್ದಾರೆ ಸಿಎಂ ಇದು ಬಿಟಿವಿ ಸರಣಿ ವರದಿಯ ಬಿಗ್ ಇಂಪ್ಯಾಕ್ಟ್ ಟೋಯಿಂಗ್ ವ್ಯವಸ್ಥೆ ಬಗ್ಗೆ ಸಿಎಂ ಬೊಮ್ಮಾಯಿ ಸಭೆಯನ್ನು ನಡೆಸಲಿದ್ದಾರೆ ಟೋಯಿಂಗ್ ವ್ಯವಸ್ಥೆ ಬಗ್ಗೆ ಪುನರ್ ಪರಿಶೀಲನೆ ನಡೆಸುತ್ತೇವೆ ಟೋಯಿಂಗ್ ವ್ಯವಸ್ಥೆಯಲ್ಲಿ ಕೆಲ ಬದಲಾವಣೆಗಳನ್ನ ತರ್ತೇವೆ ಜನಸ್ನೇಹಿ ಕಾನೂನು ತರುವ ಕೆಲಸ ಮಾಡ್ತೇವೆ ಟೋಯಿಂಗ್ ವಿಚಾರದಲ್ಲಿ ಜನರಿಗೆ ತೊಂದರೆ ಕೊಡಬಾರದು ಈಗಾಗಲೇ ಟೋಯಿಂಗ್ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಅನೌನ್ಸ್ ಮಾಡಿ ಗಾಡಿ ತೆಕ್ಕೊಂಡು ಹೋಗಬೇಕು ಇಂದಿನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಟೋಯಿಂಗ್ ಗಾಡಿ ಹಿಂದೆ ಜನ ಓಡೋದನ್ನ ನೋಡಿದ್ದೇನೆ ಬೆಂಗಳೂರಿನಲ್ಲಿ ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಇನ್ನು ಬೆಂಗಳೂರಿಗರ ನಿತ್ಯದ ನರಕ ತಪ್ಪಿಸೋದಕ್ಕೆ ಬಿಟಿವಿ ಕೂಡ ಪಣ ತೊಟ್ಟಿದೆ ಟೋಯಿಂಗ್ ಸಮಸ್ಯೆಯ ಸತ್ಯ ದರ್ಶನವನ್ನ ಮಾಡಿತ್ತು ಬಿಟಿವಿ ರೂಲ್ಸ್ ಮೀರಿ ಗಾಡಿಯನ್ನ ಎತ್ಕೊಂಡು ಹೋಗ್ತಾ ಇದ್ದ ಟೋಯಿಂಗ್ ಸಿಬ್ಬಂದಿಗಳ ಆ ಒಂದು ಕರಾಳ ದೃಶ್ಯಗಳನ್ನ ಬಿಟಿವಿ ಅಹ್ ತೋರಿಸಿತ್ತು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಇದು ಗುರಿಯಾಗಿತ್ತು ಅಂದ್ರೆ ಯಾವುದೇ ರೀತಿ ಅನೌನ್ಸ್ಮೆಂಟ್ ಇಲ್ಲದೆ ಅದಕ್ಕೆ ಆದಂತಹ ಒಂದಷ್ಟು ರೂಲ್ಸ್ ಗಳಿದೆ ಅದನ್ನ ಫಾಲೋ ಮಾಡದೆ ಟೋಯಿಂಗ್ ಸಿಬ್ಬಂದಿಗಳು ಇದ್ದಕ್ಕೆ ಇದ್ದಂತೆ ಅಲ್ಲಿ ಇಟ್ಟಿದಂತಹ ಗಾಡಿಗಳನ್ನ ಎತ್ಕೊಂಡು ಹೋಗೋದು ಜೊತೆಗೆ ಅಲ್ಲೇ ಸವಾರರಿದ್ರು ಕೂಡ ಅದಕ್ಕೆ ಗಮನ ಹರಿಸದೆ ಅವರಿಗೂ ಕೂಡ ಕ್ಯಾರಿ ಅಂದೇ ನಡ್ಕೊಂತ ಇದ್ದಂತಹ ವರ್ತನೆಗೆ ಈಗ ಸಿಎಂ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಸಭೆಯಲ್ಲಿ ಆ ಕುರಿತಂತೆ ಚರ್ಚೆ ಮಾಡೋದಾಗಿ ಕೂಡ ಹೇಳಿದ್ದಾರೆ ಟೋಯಿಂಗ್ ಬಗ್ಗೆ ನಾವು ಸಂಪೂರ್ಣವಾಗಿ ಈಗಿರುವಂತಹ ವ್ಯವಸ್ಥೆಯನ್ನ ನಾವು ಪುನರ್ ಪರಿಶೀಲನೆಯನ್ನು ಇದ್ದೆ ಮೊದಲು ಮಾಡ್ತಾ ಇತ್ತು ಈಗ ಪ್ರೈವೇಟ್ ಕಾಂಟ್ರಾಕ್ಟ್ ಕೊಟ್ಟು ಮಾಡ್ತಾಯಿದ್ದೆ ಹೀಗಾಗಿ ಹಲವಾರು ಘಟನೆಗಳನ್ನು ನಡೆದಿರುವಂಥದ್ದು ಕೂಡ ನಾನು ಗಮನಿಸಿದ್ದೇನೆ ಸಾರ್ವಜನಿಕರಿಗೆ ಕಾನೂನು ಪ್ರಕಾರ ನಡ್ಕೋಬೇಕು ಆದರೆ ಆ ಕಾನೂನಿನ ರಕ್ಷಣೆ ಮಾಡುವವರು ಅದನ್ನು ತಿಳಿ ಹೇಳಿ ಸಾರ್ವಜನಿಕರ ಜೊತೆಗೆ ಅತ್ಯಂತ ಸೌಹಾರ್ದತೆಯಿಂದ ವರ್ತನೆ ಮಾಡಬೇಕಾಗುತ್ತೆ ಅತಿರೇಕ ವರ್ತನೆಗಳನ್ನು ನಾವು ಸಹಿಸೋದಿಲ್ಲ ಹೀಗಾಗಿ ಇದರ ಎಂಟೈರ್ ಟೋಯಿಂಗ್ ಇದರ ಬಗ್ಗೆ ನಮ್ಮ ಪೊಲೀಸ್ ಕಮಿಷನರು ಡಿ ಜಿ ಅವರು ಮತ್ತು ಕಾರ್ಯಗಳನ್ನು ಕರೆದು ಇದರ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಬೇಕಂತ ನಾನು ತೀರ್ಮಾನವನ್ನು ಮಾಡಿದ್ದೇನೆ